ಅದರ ಚಿತ್ರೀಕರಣ ಸಾಗಲಿ, ಅದು ಕರ್ನಾಟಕ ರಾಜ್ಯಾದ್ಯಂತ ಜಯಭೇರಿ ಬಾರಿಸಲಿ, ಉತ್ತಮ ಪ್ರದರ್ಶನವನ್ನು ಕಾಣಲಿ. ಆ ಒಂದು ಚಿತ್ರೀಕರಣದ ಸಂದರ್ಭದಲ್ಲಿ ಅಥವಾ ಅದರ ಸಂಪೂರ್ಣವಾದಂತಹ ಒಂದು ಜವಾಬ್ದಾರಿಗೆ ನಾವು ಕೂಡ ಭಾಗಿಯಾಗ್ತೀವಿ ಅನ್ನತಕ್ಕಂತಹ ಹೃತ್ಪೂರ್ವಕವಾದಂತಹ ಧನ್ಯವಾದಂತಹ ಹೃದಯಪೂರ್ವಕವಾದಂತಹ ಮಾತುಗಳನ್ನು ಹೇಳಿದಂತಹ ವಾಣಿಶ್ರೀ ಮೇಡಮ್ ಅವರಿಗೆ ತುಂಬಿದ ಧನ್ಯವಾದಗಳು. ಚಿತ್ರತಂಡದವರಿಂದ ಮತ್ತೊಮ್ಮೆ ಅವರಿಗೆ ಸ್ವಾಗತ. ಈಗ ಈ ಸಭೆಯನ್ನುದ್ದೇಶಿಸಿ ನಮ್ಮ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮತ್ತು ಅಲ್ಪಸಂಖ್ಯಾತರ ಸಮುದಾಯದ ಮುಖಂಡರು ಮತ್ತು ಅಧ್ಯಕ್ಷರು ಆದಂತಹ ಸರ್ಫರಾಜ್ ಅವರು ಈ ಸಭೆಯನ್ನು ಕುರಿತು ತಮ್ಮ ಅನುಭವಗಳನ್ನು ಹಂಚ್ಕೋಬೇಕು ಅಂತ ಹೇಳಿ ಅವರಲ್ಲಿ ನಾನು ವಿನಂತಿಸ್ತೇನೆ. ಪರಮ ಪೂಜ್ಯ ಸೇವಾಲಾಲ್ ಸ್ವಾಮಿಜಿ ಅವರ ಸಾನ್ನಿಧ್ಯದಲ್ಲಿ ಹಾಗೂ ನಮ್ಮ ದೀನ ದಲಿತರ ಅಲ್ಪಸಂಖ್ಯಾತರ ಹಿಂದುಳಿದ ಆಶಾಕಿರಣರಾದ ಈ ಕ್ಷೇತ್ರದ ಶಾಸಕರು ಜಿ ಎಸ್ ಶ್ರೀನಿವಾಸರವರ ಧರ್ಮಪತ್ನಿ ವಾಣಿ ಶ್ರೀನಿವಾಸರವರೇ ಹಾಗೂ ಈ ವೇದಿಕೆ ಮೇಲೆ ಇರಲ ಎಲ್ಲ ಗಣ್ಯರಿಗೆ, ವೇದಿಕೆ ಮುಂಭಾಗದಲ್ಲಿರೋ ಎಲ್ಲ ಗ್ರಾಮಸ್ಥರಿಗೆ, ಈ ಚಿತ್ರದ ನಟ ನಟಿಯರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ಏನಿದು ಚಿತ್ರೀಕರಣ ಪ್ರಾರಂಭ ಮಾಡ್ತಾ ಇದ್ದಾರೆ, ನನಗೆ ಬಹಳ ಆತ್ಮೀಯರಾದ ಪ್ರದೀಪ್ ಅವರ ಸಹೋದರ ಪ್ರಶಾಂತ್ ರವರ ನಿರ್ಮಾಪಕದಿಂದ ಹಾಗೂ ಬಂಜಾರ ಸೇವಾ ಸಮಿತಿಯ ಆಶಾ ಸ್ವಾಮೀಜಿಗಳೇ, ಗಣ್ಯರೇ, ವಾಣಿ ಮೇಡಮ್ ಎಸ್ಪೆಷಲಿ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಯುವಳ ಪೀಳಿಗೆ ಏನಿದೆ ಅಲ್ಲ, ಯುವಳ ಪೀಳಿಗೆ ಅಂತಲ್ಲ, ಎಲ್ಲರಿಗೂ ಮನೋರಂಜನೆ ತುಂಬಾ ಇಂಪಾರ್ಟೆಂಟ್. ಎಲ್ಲರೂ ನೋಡಿ, ಬೆಳಿಗ್ಗೆಯಿಂದ ಸಂಜೆ ತನಕ ಎಲ್ಲರೂ ಹಾಡ್ ಕೇಳ್ತಾರೆ, ಫಿಲ್ಮ್ ನೋಡ್ತಾರೆ, ಸೀರಿಯಲ್ ನೋಡ್ತಾರೆ. ಸೊ ಮನೋರಂಜನೆ ಅನ್ನೋದು ಹಾಫ್ ಆಫ್ ದ ಲೈಫ್ ಆಗ್ಬಿಟ್ಟಿದೆ, ಅರ್ಧ ಭಾಗ ಜೀವನ ಮನೋರಂಜನೆ ಆಗ್ಬಿಟ್ಟಿದೆ. ಹಾಗಾಗಿ ಎಲ್ಲಾ ಕಡೆ ನೋಡಿದ್ರೆ, ನಾನು ಒಬ್ಬ ನನ್ನ ಒಂದು ಯೂನಿವರ್ಸಿಟಿಯಲ್ಲಿ ಸಹ ಜನಗಳನ್ನೆಲ್ಲ ಹುಡುಗರನ್ನೆಲ್ಲ ನೋಡ್ತಾ ಇದ್ರೆ, ಎಲ್ಲ ಕ್ರಿಯೇಟಿವ್ ಮೈಂಡ್ಸ್ ಅಂದ್ರೆ ಒಂದು ಕ್ರಿಯೇಟಿವಿಟಿ ಅಂತ ಹೇಳ್ತಾರಲ್ಲ, ಕ್ರಿಯೇಟಿವ್ ಇನ್ನೋವೇಷನ್, ಏನಾದ್ರು ಒಂದು ಒಳ್ಳೆ ಏನಾದ್ರು ಒಂದು ನಡೀತಾ ಇದ್ರೆ ಅದು ಒಳ್ಳೇದಾಗಿ ತೋರಿಸ್ತಾರೆ. ಅಂತಂದ್ರೆ ಸಮಾಜಕ್ಕೆ ಒಳ್ಳೆ ಒಂದು ಮೆಸೇಜ್ ಅಥವಾ ಒಂದು ಸಂದೇಶವನ್ನ ರವಾನಿಸ್ತಾರೆ ಸಿನಿಮಾದಿಂದ. ಹಾಗಾಗಿ ಮೊದಲನೇ ಮೂವಿ ಗರಸ್ಯ ಅಂತ ಮಾಡಿದ್ರು ಮಿಸ್ಟರ್ ಮಂಜುನಾಥ್ ನಾಯಕ್ ಅವರು. ಸೊ ಅವ್ರನ್ನ ಪ್ರೀಮಿಯರ್ ಶೋದಲ್ಲಿ ನಾನು ಬೆಂಗಳೂರಲ್ಲಿದ್ದೆ, ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ. ಅವಾಗ ಅವರಿಗೆ ಉತ್ತೇಜನ ಕೊಟ್ಟೆ, ಮಾಡಿ ಈ ತರ ಕಂಟಿನ್ಯೂಸ್ ಮಾಡ್ತಾನೆ ಇರಬೇಕು ಅಂತ. ಅವರು ಪಾಪ ಗುಜರಾತ್ ಅಲ್ಲೆಲ್ಲ ಹೋಗಿ ಶೂಟಿಂಗ್ ಎಲ್ಲ ಮಾಡಿ ತುಂಬಾ ಕಷ್ಟಪಟ್ಟಿದ್ದಾರೆ, ಕಾಸ್ಟ್ಯೂಮ್ಸ್ ಎಲ್ಲ ತುಂಬಾ ಇನ್ವೆಸ್ಟ್ ಎಲ್ಲ ಮಾಡಿದ್ರು. ಹಾಗಾಗಿ ಇದು ಎರಡನೇ ಮೂವಿ ಅವರು ಒಂದು ಪ್ರೊಡಕ್ಷನ್ ಇಂದ. ಒಂದು 10 ವರ್ಷ ಹಿಂದೆ ಸೋನಾ ಅಂತ ಒಂದು ನಮ್ಮ ಲಂಬಾಣಿ ಭಾಷೆ ಮೂವಿ ಬಂದಿತ್ತು, ಬಟ್ ಅದಾದ್ಮೇಲೆ ಟೀಮ್ ಬರ್ಲಿಲ್ಲ. ಹಾಗಾಗಿ ಇವಾಗ ಏನಿದಾರಲ್ಲ ಪ್ರದೀಪ್, ನಮ್ಮ ಅಮ್ಮನ ತಂಗಿ ಮಕ್ಕಳು, ಸೊ ನಾವೆಲ್ಲ ಒಂದು ಟೀಮ್, ಇನ್ಫ್ಯಾಕ್ಟ್ ವಿ ಆರ್ ಆಲ್ ಫ್ಯಾಮಿಲಿ. ಸೊ ಹಾಗಾಗಿ ನಾ ಹೇಳ್ದೆ, ಇಲ್ಲ ಮಾಡಿ, ಚೆನ್ನಾಗಿ ಮಾಡಿ, ಎಲ್ಲದಕ್ಕೊಂದು ಅಪರ್ಚುನಿಟಿ ಅನ್ನೋದಿದೆ. ಈ ದುಡ್ಡು ದುಡಿಬೇಕು ಅಂತ ಅಲ್ಲ, ಒಂದು ಕಲೆಯನ್ನ ಬೇರೆ ತೋರಿಸ್ಬೇಕಾಗಿದೆ. ಹಾಗಾಗಿ ಎಲ್ಲರೂ ಕಷ್ಟಪಡಿ, ಶ್ರಮ ಪಡಿ, ಈಗ ಕಲೆಯ ಹಿಂದೆ ಹೋಗಿ ಅದನ್ನ ನಾವು ಗುರುತಿಸಿ. ಆಕ್ಚುಲಿ ಎಲ್ಲೆಲ್ಲ ರೂರಲ್ ಟ್ಯಾಲೆಂಟ್ಸ್ ಅಂತ ಹೇಳ್ತಾರೆ, ರೂರಲ್ದಲ್ಲಿ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಎಲ್ಲ ಏನೇನಿದೆ ಅಲ್ಲ, ಅವನ್ನೆಲ್ಲ ಟಿವಿ ಇದೆ, ಬಟ್ ಅಲ್ಲಿ ಟಿವಿದಲ್ಲಿ ಹೇಗಾಗುತ್ತೆ ಅಂತಂದ್ರೆ ಅಲ್ಲಿ TRP ಅಂತ, ಟೋಟಲ್ ರೇಟಿಂಗ್ ಪಾಯಿಂಟ್ಸ್ ಅಂತ. ಅಲ್ಲಿ ವ್ಯೂವರ್ಸ್ಗೋಸ್ಕರ ಅಲ್ಲಿ ಹೆಂಗೆ ಈಗ ಒಂದು ರಿಯಾಲಿಟಿ ಶೋ ನಡೆಸ್ತಾ ಇದ್ರೆ ಅಳಿಸಿ ಅಳಿಸಿ ಜನಗಳನ್ನ ನೋಡಿಸಿ ದುಡ್ಡು ಮಾಡ್ತಾರೆ. ಮೆಸೇಜ್ ರಿಯಲಿ ಏನು ಇರೋದಿಲ್ಲ, ಟು ಟೆಲ್ ಯು ಫ್ರಾಂಕ್ಲಿ. ಇದ್ರಲ್ಲಿ ನಾವು ಮೆಸೇಜ್ ಅನ್ನ ಕೊಟ್ಟು ನಾವು ಒಳ್ಳೆ ಸಮಾಜದಲ್ಲಿ ಒಂದು ಹೆಸರು ಮಾಡಬೇಕು ಅಂತ ನಮ್ಮ ಆಸೆ. ನಿಮ್ಮೆಲ್ಲರ ಪ್ರೋತ್ಸಾಹ ನಮಗೆ ಬೇಕಾಗಿದೆ. ಧನ್ಯವಾದಗಳು. ಆದರೆ ಸಿನಿಮಾದಿಂದ ಸಂಸ್ಕೃತಿ ಉಳಿಯುತ್ತೆ, ಹಾಗೆಯೇ ಅದರ ಅಡಿಯಲ್ಲಿ ಮತ್ತು ಅದರ ಒಳಗಡೆ ನಮ್ಮೆಲ್ಲರ ಬದುಕು ಭವ್ಯವಾಗಿ ಬೆಳೆಯುತ್ತೆ. ಹಾಗಾಗಿ ಎಲ್ಲರೂ ಕೂಡ ತಮ್ಮದೇ ರೀತಿಯಲ್ಲಿ ಪಾರದರ್ಶಕವಾಗಿ ಇರಬೇಕು ಅನ್ನತಕ್ಕಂತಹ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ 3TV ಬಂಜಾರ ಚಾನೆಲ್.